ಏಸುವಿನ ಶಿಲುಬೆಯನ್ನು ಪ್ರೀತಿಸುವವರು ಕೆಲವರು ಮಾತ್ರ. ಏಸು ಕೊಡುವ ಮೋಕ್ಷ ರಾಜ್ಯಕ್ಕಾಗಿ ಹಂಬಲಿಸುವವರು ಅನೇಕರು, ಆದರೆ ಅವನ ಶಿಲುಬೆಯನ್ನು ಹೊರುವವರು ಕೇವಲ ಕೆಲವರು ಮಾತ್ರ. ಅವನಿಂದ ಸಾಂತ್ವನವನ್ನು ಬಯಸುವವರು ಹಲವರು, ಆದರೆ ಕಷ್ಟಕ್ಕೆ ಸಿದ್ಧವಿರುವವರು ಬೆರಳೆಣಿಕೆಯಷ್ಟು ಮಾತ್ರ. ಪ್ರಭುವಿನ ಭೋಜನದಲ್ಲಿ ಪಾಲ್ಗೊಳ್ಳುವವರು ಎಷ್ಟೋ ಮಂದಿ, ಉಪವಾಸದಲ್ಲಿ ಅವನೊಂದಿಗೆ ಇರುವವರು ಒಬ್ಬಿಬ್ಬರು ಮಾತ್ರ. ಪ್ರಭುವಿನ ಆನಂದದಲ್ಲಿ ಒಂದು ಕೂಡುವವರು ಹಲವು ಮಂದಿ, ಅವರಿಗಾಗಿ ಕಷ್ಟಗಳನ್ನು ಸಹಿಸಲು ಸಿದ್ಧರಾಗುವವರಂತೂ ಕೆಲವರು. ಯೇಸುವಿನೊಡನೆ ರೊಟ್ಟಿಯನ್ನು ಮುರಿಯಲು ಅನೇಕರು ಸಿದ್ಧ, ಆದರೆ ಅವನ ಪವಿತ್ರ ಪಾಡುಗಳ ಪಾತ್ರೆಯನ್ನು ಕುಡಿಯಲು ಹಿಂಜರಿಯುವವರು ಅನೇಕರು. ಅವನ ಪವಾಡಗಳಿಗೆ ಬೆರಗಾಗುವವರು ಹಲವರಿದ್ದರೂ ಅವನೊಂದಿಗೆ ಶಿಲುಬೆಯ ಅವಮಾನವನ್ನು ಅಂಗೀಕರಿಸುವವರು ಕೆಲವರು ಮಾತ್ರ. ತ್ರಾಸ ಕ್ಲೇಶಗಳು ಇಲ್ಲದಿರುವ ತನಕ ಅನೇಕರು ಯೇಸುವನ್ನು ಪ್ರೀತಿಸುತ್ತಾರೆ. ಆತನಿಂದ ಶಾಂತಿ ಒದಗಿ ಬರುವವರಿಗೆ ಎಲ್ಲರೂ ಅವನನ್ನು ಕೊಂಡಾಡಿ ಕೃತಜ್ಞತೆಗಳನ್ನು ಅರ್ಪಿಸುವರು. ಆದರೆ ಯೇಸು ತಮ್ಮಿಂದ ಒಂದು ಕ್ಷಣ ಮಾಯವಾದರೆ, ತಮ್ಮಿಂದ ಅಗಲಿದರೆ ಅವರು ಗೊಣಗುಟ್ಟಿ ಖಿನ್ನ ಮನಸ್ಕರಾಗರಾಗುವರು. ಸ್ವಂತ ಸುಖವನ್ನು ಗಣನೆಗೆ ತರದೆ ಯೇಸುವಿಗಾಗಿ ಮಾತ್ರವೇ ಯಾರು ಯೇಸುವನ್ನು ಪ್ರೀತಿಸುವರೋ ಅವರು ಸುಖದಲ್ಲಿ ಎಂತೋ ದುಃಖದಲ್ಲೂ ಯೇಸುವನ್ನು ಕೊಂಡಾಡಿ ವಂದಿಸುವರು. ಸ್ವಾರ್ಥ ಮಮಕಾರಗಳು ನಮ್ಮಲ್ಲಿ ಇಲ್ಲದಾಗ ಯೇಸುವಿನ ನಿರ್ಮಲ ಪ್ರೇಮ ನಮ್ಮಲ್ಲಿ ಏನೆಲ್ಲ ಮಾಡಿ ಪೂರೈಸಲು ಶಕ್ತ. ಯಾವಾಗಲೂ ಸಾಂತ್ವನಕ್ಕಾಗಿ ಬಾಯಿ ಬಿಡುವವರು ಕೂಲಿಗಾಗಿ ನೇಮಿಸಲಾದ ಆಳುಗಳೆಂದು ನಾವು ಕರೆಯಬಹುದಲ್ಲವೇ? ಸದಾ ಸ್ವಂತ ಪ್ರಯೋಜನ ಸ್ವಲಾಭಗಳನ್ನು ಹುಡುಕುವವರು ಕ್ರಿಸ್ತನನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ತಮ್ಮನ್ನು ತಾವೇ ಪ್ರೀತಿಸುವನೆಂದು ರುಜುವಾಗುವುದಿಲ್ಲವೇ? ನಿಸ್ವಾರ್ಥ ಮನೋಭಾವದಲ್ಲಿ ದೇವರನ್ನು ಸೇವಿಸಲು ಅಪೇಕ್ಷಿಸುವವರನ್ನು ಕಾಣುವುದು ಬಹು ಕಷ್ಟ. ವಸ್ತುಗಳ ಸೆಳೆತಕ್ಕೆ ಸಿಕ್ಕಿಬೀಳದೆ ಪೂರ್ಣ ಆಧ್ಯಾತ್ಮಿಕತೆಯಲ್ಲಿ ತೊಡಗುವವನನ್ನು ಕಾಣುವುದು ಅಪರೂಪ ಸಂಗತಿಯಾಗಿದೆ. ಅಂತರಾಳದಲ್ಲಿ ಬಡವನಾಗಿ ಲೋಕ ವಸ್ತುಗಳ ಬಗ್ಗೆ ವಿರಕ್ತನಾದವನು ಎಲ್ಲಿರುವನು? ಅತಿ ದೂರದ ದೇಶದಿಂದ ಆಮದು ಮಾಡಿದ ಅಮೂಲ್ಯ ವಸ್ತುವಿನಷ್ಟು ಅವನು ಬೆಲೆ ಬಾಳುವನು. ತನ್ನ ಸರ್ವಸ್ವವನ್ನೆಲ್ಲ ವ್ಯಕ್ತಿಯೊಬ್ಬ ಅದಕ್ಕೆ ಪ್ರತಿಯಾಗಿ ಇತ್ತರೂ ಅದು ಅತ್ಯಲ್ಪವಾಗುತ್ತದೆ. ಅತ್ಯಂತ ದೇಹ ದಂಡನೆಯಲ್ಲಿ ತೊಡಗಿದರೂ ಅದು ಕೊಂಚವೇ ಎನ್ನಬಹುದು. ಮಹಾಜ್ಞಾನಿಯಾಗಿದ್ದರೂ ಅವನು ಇನ್ನೂ ಬಹುದೂರದಲ್ಲಿರುವನು. ಮನಪೂರ್ವಕ ಭಕ್ತಿಯನ್ನು ಅದಕ್ಕೆ ಪ್ರತಿಯಾಗಿ ಇದ್ದರೂ ಇನ್ನೂ ಹೆಚ್ಚು ಸಲ್ಲಬೇಕಾಗುವುದು. ಇದು ಅವನಿಗೆ ಅತ್ಯಗತ್ಯವಾದ ವಸ್ತು. ಈ ವಸ್ತು ಯಾವುದೆಂದರೆ ಸರ್ವಸ್ವವನ್ನು ತೊರೆದು ತನ್ನನ್ನೇ ಬಲಿಗೊಟ್ಟು ಅಹಂಭಾವದಿಂದ ದೂರ ಸರಿದು ಸ್ವಾರ್ಥ ಲೇಶಾಂಶವನ್ನು ಇರಗೊಡುವುದೇ ಈ ಮಹಾವಸ್ತು. ತನ್ನ ನಿಜ ಕರ್ತವ್ಯವನ್ನು ಅರಿತು ಅದನ್ನು ಕಾರ್ಯರೂಪಕ್ಕೆ ತಂದ ನಂತರವೂ ಅದನ್ನು ತಾನು ಸಾಧಿಸಿದ್ದು ಏನೂ ಇಲ್ಲ ಎಂಬುದಾಗಿ ಎಣಿಸಬೇಕು. ಗೌರವಾನ್ವಿತ ವಿಷಯಗಳ ಬಗ್ಗೆ ಅವನು ಗಮನವನ್ನೀಯಬಾರದು. ತಾನು ನಿರುಪಯುಕ್ತ ಸೇವಕ ಎಂಬ ಭಾವನೆ ಅತ್ಯಗತ್ಯ. ನಿರ್ದೇಶಿಸಿದ ಕಾರ್ಯಗಳನ್ನೆಲ್ಲ ಮಾಡಿ ಪೂರೈಸಿದ ನಂತರ ನಾವು ನಿರುಪಯುಕ್ತ ಸೇವಕರು ಎಂದು ಹೇಳು ಎಂಬುದು ಪ್ರಭುವೇ ನುಡಿದಿರುವರು. ಆಗಲೇ ತಾನು ನಿಜಕ್ಕೂ ಬಡವನಾಗಿದ್ದು ಕೀರ್ತನೆಗಾರ ದೀರ್ಘದರ್ಶಿಯೊಡನೆ ನಾನು ಏಕಾಂಗಿ ಬಡವ ಎಂದು ಹೇಳಬಹುದು. ಸ್ವತಃ ತನ್ನನ್ನು ತನ್ನದಾಗಿರುವ ಎಲ್ಲ ವಸ್ತುಗಳನ್ನು ತ್ಯಜಿಸಿ ತನ್ನನ್ನೇ ಬಹು ಅಲ್ಪನೆಂದು ಅರಿತುಕೊಂಡವನಿಗಿಂತಲೂ ಹೆಚ್ಚಾದ ಧನಿಕ ಬಲಿಷ್ಠ ಮುಕ್ತ ಬೇರಾರೂ ಇಲ್ಲ.